ನಾವೀಗ ಎಲ್ಲಿದೀವಿ ಗೊತ್ತಾ ಹೇಳ್ತಾರೆ. ನಾನಲ್ಲ ಸರ್ ಹೇಳ್ತಾರೆ, ನಾನೇ ಹೇಳ್ತೀನಿ ರೀ. ಬನ್ನಿ ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ದೀವಿ, ಸ್ಲೋ ಮೋಷನ್, ಫಾಸ್ಟ್ ಮೋಷನ್, ರೀಲ್ಸು ಈ ರೀತಿ ಎಲ್ಲ ಮಾಡಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಿ. ನೆಕ್ಸ್ಟ್ ವೀಕಿಗೆ ನೀವೆಲ್ಲರೂ ರೆಡಿ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಪೂರ್ತಿ ವಿಡಿಯೋ ನೋಡಿ ನೆಕ್ಸ್ಟ್ ವೀಕಿಗೆ ನೀವೆಲ್ಲರೂ ರೆಡಿಯಾಗಿ ಬನ್ನಿ. ಸ್ನೇಹಿತರೆ, ಇವತ್ತು ನಾವು ಎಲ್ಲಿದ್ದೀವಿ ಅನ್ನೋದನ್ನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಕೂಟಗಲ್ ಬೆಟ್ಟದಲ್ಲಿದ್ದೀವಿ, ಎಲ್ಲರೂ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀವಿ. ಹೇಗೆ ಹೋಗ್ತಾಯಿದ್ದೀವಿ, ಏನು, ಯಾರ್ಯಾರು ಇದ್ದಾರೆ ಅನ್ನೋದನ್ನೆಲ್ಲ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಎಲ್ಲರೂ ಇಲ್ಲಿದ್ದೀವಿ ನೋಡಿ. ಮಿಸ್ ಯು, ಲವ್ ಯು, ಹೇ, ಓಕೆ, ಬನ್ನಿ 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 ನೋಡಿ. ಹತ್ತುತ್ತಾ ಇದ್ರೆ ಹೇಗ್ ಕಾಣಿಸ್ತಾ ಇದೆ ಅನ್ನೋದನ್ನ, ಊರೆಲ್ಲ ಹೇಗಿದೆ, ಸೊ ನೇಚರ್ ಹೇಗಿದೆ, ಬೆಟ್ಟ ಹೇಗಿದೆ, ಹಿಂಗೆಲ್ಲ ಇದೆ ವಿಡಿಯೋ. ಬೆಳಗಿನ ಜಾವ, ಪ್ರಕೃತಿ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ. ಸೊ ನಾವೆಲ್ಲರೂ ಪ್ರಕೃತಿನ ಸವಿತ ಹಾಗೆ ಫಸ್ಟು ಹೋಗ್ತಿರ್ಬೇಕಾದ್ರೆ ದೇವ್ರ ದರ್ಶನ ಮಾಡಬೇಕಲ್ವಾ. ನಮ್ಮ ಒಂದು ಟೀಮ್ ದೇವ್ರ ದರ್ಶನ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ, ಕೈ ಮುಗಿತಾ ಇದ್ದಾರೆ ನೋಡಿ. ನೀವು ಎಲ್ಲರೂ ಕೈ ಮುಕ್ಕೊಳ್ಳಿ. ಜೈ ಆಂಜನೇಯ, ಎಲ್ಲರೂ ಒಂದ್ಸತಿ ಹೇಳಿ ಜೈ ಆಂಜನೇಯ. ವಾವ್, ಸೂಪರ್ ಅಲ್ಲ. ನಾವೆಲ್ಲ ಟ್ರಕ್ಕಿಂಗ್ನ ಹೆಂಗೆ ಎಂಜಾಯ್ ಮಾಡ್ತಾಯಿದ್ದೀವಿ, ಮೆಟ್ಲುಗಳೆಲ್ಲ ಏರಿ ಹುಲ್ಗಳ ಮಧ್ಯದಲ್ಲೆಲ್ಲ ಹೋಗ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಬನ್ನಿ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೋಡೋಣ. ಎಲ್ಲರೂ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ ಬನ್ನಿ. ಹಲೋ, ಹಾಯ್, ಹಲೋ, ಹಾಯ್ ಫ್ರೆಂಡ್ಸ್, ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ನನಗೆಲ್ಲೋ ಒಂದು ಕಡೆ ಕೇಳಿದ್ಯಾಪ್ನ, ನಾವು ಯಾವುದಾದ್ರೂ ಒಂದು ಕ್ಲಾಸ್ ಮಿಸ್ ಮಾಡ್ಕೊಂಡಾಗಲೆ ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಮಿಸ್ ಮಾಡ್ಕೊಂಡಿರ್ತೀವಿ ಅನಿಸುತ್ತೆ. ಸೊ ಹಂಗೆ ಅನ್ನಿಸ್ತಾ ಇರಬೇಕಲ್ಲ ನಿಮಗೂ, ಅಯ್ಯೋ ಇವತ್ತು ಹೋಗಿದ್ರೆ ತುಂಬ ಚೆನ್ನಾಗಿತ್ತು ಅಂತ. ಯಪ್ಪ ಭಯ ಆಗ್ತಾ ಇದೆ, ಏನಿದು ಏನಿದು ಯಪ್ಪ, ಯಾರು ಕೇಳ್ತಾ ಇರೋದು ಒನ್ಸ್ ಮೋರ್ ಅಂತ? ಓ ಕೇಳ್ಬಿಟ್ರಾ? ಸೊ ಒನ್ಸ್ ಮೋರ್. ವಾವ್, ಯು ಆರ್ ಎಂಜಾಯಿಂಗ್ ಇನ್ ಕಲ್ಯಾಣಿಯ. ನೀರಿರೋದೇನ್ಕೋ ಆಟ ಆಡ್ರು. ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಸನ್ನಿಧಿಲಿ ಕೂಟಗಲ್ ನಾವೆಲ್ಲರೂ ಇದ್ದೀವಿ. ಒಂದ್ಸತಿ ಗೋವಿಂದನ್ಗೆ ಹೇಳ್ಬಿಡೋಣ, ಗೋವಿಂದ ಗೋವಿಂದ. ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಜೂಮ್ ಮಾಡ್ತಾ ಇದ್ದೀವಿ ನೋಡಿ, ಎಷ್ಟು ತೆಂಗಿನ ಮರಗಳಿದೆ. ಇಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮೇಲೆ KSRTC ಬಸ್ ಹೋಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಸೊ ಝೂಮ್ ಇನ್ ಮಾಡಿದ್ರೆ ಎಷ್ಟು ಸಣ್ಣದ ಕಾಣಿಸುತ್ತೆ, ದೂರದಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ. ಎಷ್ಟೊಂದು ಸುತ್ತವಾಗಿರೋಂಥ ಒಂದು ಬೆಟ್ಟ ಗುಡ್ಡಗಳ ಮಧ್ಯ. ಮೇಡಮ್ ಮೇಡಮ್ ಚೆನ್ನಾಗಿದೆ, ಅದು ಸಕ್ಕದಾಗಿದೆ. ವಾರೆ ವಾವ್, ಸೂಪರ್. ಓ ಯಾರಪ್ಪ ಇವ್ರು ನಾಲ್ಕು ಜನ? ಹಾಯ್, ಓ ನಮ್ಮವ್ರೆ. ತುಂಬ ಜನ ಬಂದಿದ್ರು ಸಿಟಿಯಿಂದ ಕೂಡ, ಅವರೆಲ್ಲರೂ ಅವ್ರದೇ ಆದಂಥ ರೀತಿಯಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಹಾ
ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಅಂದ್ರೆ ಇವ್ರೆ, ಸೀತೆ ಅಂದ್ರೆ ಇವ್ರೆ. ಸ್ನಾನಕ್ಕೆ ಹೋಯ್ತಾ ಇದೀವಿ ಬನ್ನಿ. ಚಕ್ರ ತೀರ್ಥಕ್ಕೆ ಹೊರಟಿರೋದು ನಾವೆಲ್ಲ. ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆಯಲ್ಲ. ಯೂಶ್ವಲಿ ಇಲ್ಲಿ ಯಾರೂ ಹೋಗೋದಿಲ್ಲ, ನಾವು ಹೋಗ್ತಿದ್ದೀವಿ. ಚೆನ್ನಾಗಿದೆ. ಇಂಥ ಒಂದು ಪ್ರಕೃತಿ ಸೊಬಗಿನ ಮುಂದೆ ಧ್ಯಾನ ಮಾಡ್ತಿದ್ದಾರೆ ನಮ್ಮ ಗುರುಗಳು, ಸುಶಾಂತ್ ಗುರುಗಳು. ಬನ್ನಿ ದರ್ಶನ ಮಾಡ್ಕೊಳ್ಳೋಣ. ಎಂಜಾಯ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಪ್ರತಿಯೊಂದನ್ನು ನೋಡ್ತಾ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಎಲ್ಲ ಆದಮೇಲೆ ತಿಂಡಿ, ಇಡ್ಲಿ, ಚಿಕನ್, ಬಿರಿಯಾನಿ, ಚಿತ್ರಾನ್ನ, ಕಬಾಬ್. ವಾವ್, ಸೂಪರ್ ಸಂಡೇ. ಥ್ಯಾಂಕ್ ಯು ಸೋ ಮಚ್.